ಬಿ ಜೆ ಪಿಯಲ್ಲಿ ಹೆಚ್ಚಾಯಿತು ಲೋಕಸಭೆಯ ಟಿಕೆಟ್ ಲೆಕ್ಕಾಚಾರ ಕೊಪ್ಪಳ ಬಿಜೆಪಿ ಟಿಕೆಟ್ ಸಂಗಣ್ಣ ಕರಡಿಗೋ ಬೇರೆಯವ್ರಿಗೋ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಒಬ್ಬರನ್ನ ಬದಲಾಯಿಸ್ಬೇಕು ಒಬ್ರನ್ನ ಕುಯ್ದು ಹಾಕಬೇಕು ಒಬ್ರನ್ನ ಹಾಕಬೇಕು ಅಂದರೆ ರಾಜಕೀಯವಾಗಿ ಬೇರೆ ಅರ್ಥ ಕಲ್ಪಿಸ್ಕೊಳ್ಳೋ ಅಗತ್ಯತೆ ಇಲ್ಲ ಅಂತ ಪ್ರಧಾನಿ ಮೋದಿ ಅಮಿತ್ ಶಾ ಡಿಸೈಡ್ ಮಾಡಿದ್ರು ಅಂದರೆ ಯಾರು ತಡೆಯಕ್ಕಾಗಲ್ಲ ಪಾಪ ಯಡಿಯೂರಪ್ಪನವರು ಸಿ ಎಂ ಸ್ಥಾನದಲ್ಲಿದ್ದಾಗಲೇ ಅವ್ರನ್ನ ಕೆಳ ಕೆಳಗಿಳಿಸೋ ಅವಶ್ಯಕತೆ ಇಲ್ಲ ರೀ ರೀ ಇದನ್ನ ಬಿ ಜೆ ಪಿಯನ್ನು ವಿರೋಧಿಸೋರು ಹೇಳ್ತಾರೆ ಬಿ ಜೆ ಪಿ ಅಂದರೆ ಏ ನಮಗೆ ಅಥೂ ಹಿಂದುತ್ವ ಮತ್ತೊಂದು ಕೋಮುವಾದಿ ಅಂತ ಹೇಳೋರು ಕೂಡ ಯಡಿಯೂರಪ್ಪ ಅವ್ರ ವಿಚಾರದಲ್ಲಿ ಮಾತನ್ನು ಹೇಳ್ತಾರೆ ಈ ಎರಡು ವರ್ಷ ಕೊಟ್ಟಿದ್ದಿದ್ರೆ ವಿಧಾನಸಭೆ ಚುನಾವಣೆ ರಿಸಲ್ಟ್ ಏನಾಯ್ತಿತ್ತು ಅಂತ ಆದರೆ ಇದೀಗ ಯಡಿಯೂರಪ್ಪ ಅವ್ರನ್ನೇ ಅಧಿಕಾರದಲ್ಲಿದ್ದ ಕೆಲಸ ಕೆಳಗಿಳಿಸಿರೋರು ವಯಸ್ಸಾಗಿರೋ ಎಂ ಪಿಗಳಿಗೆ ಮತ್ತೆ ಟಿಕೆಟ್ ಕೊಡ್ತಾರಾ ಭಾಳ ಬುಧವಂತರು ಡಿ ವಿ ಸದಾನಂದ ಗೌಡರು ಎಲೆಕ್ಷನ್ ಟೈಮಲ್ಲಿ ಕಾಂಟ್ರವರ್ಸಿ ಆಗೋದೇ ಬೇಡ ಕಣಪ್ಪ ಅಂದ್ಬಿಟ್ಟು ಈಗಲೇ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸ್ಬಿಟ್ರು ಹೀಗೆ ಬಿ ಜೆ ಪಿಲಿ ಸಾಕಷ್ಟು ಜನ ಸಂಸದರುಗಳು ಚುನಾವಣೆ ಟೈಮಲ್ಲಿ ಟಿಕೆಟ್ ಸಿಗುತ್ತೋ ಇಲ್ವೋ ಸಿಗುತ್ತೋ ಇಲ್ವೋ ಅನ್ನೋ ಇದ್ದಾರೆ ಒಂದಷ್ಟು ಜನ ಕಾಲೇ ಎಪ್ಪತ್ತೆರಡು ಎಪ್ಪತ್ತ್ಮೂರು ವರ್ಷ ಕೊಪ್ಪಳ ಸಂಸದರಾಗಿರುವಂಥ ಬಿ ಜೆ ಪಿ ಸಂಸದರು ಸಂಗಣ್ಣ ಕರಡಿಯವ್ರಿಗೆ ಎಪ್ಪತ್ತ್ಮೂರು ವರ್ಷ ಮುಂದಿನ ವರ್ಷ ಎಲೆಕ್ಷನ್ ಅಂದರೆ ಎಪ್ಪತ್ತ್ಮೂರೇ ಹೆಚ್ಚು ಕಡಿಮೆ ಎಪ್ಪತ್ನಾಲ್ಕು ಇರ್ತದೆ ಇನ್ನು ಅವ್ರಿಗೆ ಕರ್ಕೊಂಡೋಗಿ ಟಿಕೆಟ್ ಕೊಟ್ಟು ಗೆಲ್ಲಿಸಿ ಏನಾಗಬೇಕು ಅನ್ನೋ ಲೆಕ್ಕಾಚಾರಗಳು ಹೈಕಮಾಂಡ್ನಲ್ಲಿ ನಡೀತಾ ಇದೆ ವಿಜಯ ಅನ್ನೋರ್ಗೆ ಅತಿ ದೊಡ್ಡ ಟಾಸ್ಕ್ ಇದು ಯಾಕೆಂದರೆ ಯಡಿಯೂರಪ್ಪ ಅವ್ರಿಗೆ ಆಪ್ತರು ಸಂಗಣ್ಣ ಕರಡಿಯವರು ಯಡಿಯೂರಪ್ಪ ಅವರು ಮಾತ್ರ ನಡಿಬೇಕಲ್ಲ ಒಂಚೂರು ಏನಪ್ಪ ಮಾಡೋದಿದು ಇಲ್ಲಪ್ಪಾಜಿ ನಿಮಗೆ ಕೆಳಗಿಳಿಸಿದ್ರು ನಾನು ಶಿಸ್ತಾಗಿ ಮಾಡ್ಕೊಂಡೋಗ್ತೀನಿ ಫ್ರೆಂಡ್ಶಿಪ್ ಎಲ್ಲ ನೋಡೋಕೆ ಆಗಲ್ಲ ಇಲ್ಲಿ ಅಂತ ನಿರ್ಧಾರ ತಗೋತಾರೋ ಅಥವಾ ಒಂದು ಸಾಫ್ಟ್ ಕಾರ್ನರ್ ಆಗ್ತಾರೋ ಯಾಕೆಂದರೆ ಕೊಪ್ಪಳ ಮಾತ್ರ ಅಲ್ಲ ಸಾಕಷ್ಟು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೊಂದಲ ಆಗುತ್ತೆ ಹೀಗಾಗಿ ಕೊಪ್ಪಳದ ಬಿ ಜೆ ಪಿ ಟಿಕೆಟ್ ಯಾರಿಗೆ ಅನ್ನೋ ಲೆಕ್ಕಾಚಾರಗಳು ಅತಿ ದೊಡ್ಡ ಮಟ್ಟದಲ್ಲಿ ಆಗಿದ್ದಾವೆ ಒಂದು ಕಡೆ ಮಾಜಿ ಶಾಸಕ ಜೆ ಡಿ ಎಸ್ ಅಲ್ಲಿ ಶಾಸಕ ಆಗಿದ್ರು ಡಾಕ್ಟರ್ ಬಸವರಾಜ ಅವರ ತಂದೆ ಕೆ ಶರಣಪ್ಪ ಅಂತ ಈ ಹಿಂದೆ ಜೆ ಡಿ ಎಸ್ ಎಲ್ ಶಾಸಕರಾಗಿದ್ದರು ಇವಾಗ ಅವರು ಬಿ ಜೆ ಪಿಲವ್ರೆ ಅವ್ರ ಪುತ್ರ ಡಾಕ್ಟರ್ ಬಸವರಾಜು ಟಿಕೆಟ್ ಆಕಾಂಕ್ಷಿ ಕೊಪ್ಪಳದಲ್ಲಿ ಇನ್ನೊಂದು ಕಡೆ ಯಲಬುರ್ಗದಲ್ಲಿ ಸೋತಿದ್ದಂಥ ಹಾಲಪ್ಪ ಆಚಾರು ನನಗೊಂದು ಅವಕಾಶ ಕೊಡಿರಿ ನಾನು ಕೊಪ್ಪಳದಿಂದ ಕಂಟೆಸ್ಟ್ ಮಾಡ್ತೀನಿ ಏಜ್ ಆಗ್ಬಿಟ್ಟೈತೆ ಸಂಗಣ್ಣ ಕರ್ಡಿ ಅವ್ರಿಗೆ ಅಂತ ಸರಿ ಕಣಪ್ಪ ಆಯಿತು ಅವೆಲ್ಲ ಓಕೆ ಇನ್ನು ಯಾರ್ಯಾರು ಆಕಾಂಕ್ಷಿಗಳವ್ರೇನೇ ಮಾಜಿ ಸಚಿವ ಆನಂದ್ ಸಿಂಗ್ ನನಗೂ ಅವಕಾಶ ಕೊಡಿ ನಾನೇನು ವಿಧಾನಸಭಾ ಚುನಾವಣೆಗೆ ನಿಂತಿಲ್ವಲ್ಲ ಅದಕ್ಕೆ ಸೈಲೆಂಟ್ ಆಗಿದ್ದೆ ತಾನೇ ಅಂತ ಇನ್ನು ಜೆ ಡಿ ಎಸ್ ನಾಯಕ ಮೈತ್ರಿಗಿತ್ರಿ ಆಗ್ಬಿಟ್ರೆ ಬೋನಸ್ ಹೊಡೆದ್ಬಿಟ್ರೆ ಹೆಚ್ಚಿನ ಸ್ಥಾನ ಜೆ ಡಿ ಎಸ್ಸಿಗೆ ಸಿಕ್ಬಿಟ್ರೆ ಚಂದ್ರಶೇಖರ್ ಸಿ ವಿ ಎಸ್ ವೀಕ್ಷಕರೇ ಸಂಗಣ್ಣ ಕರಡಿ ಹಾಲಿ ಸಂಸದರು ಡಾಕ್ಟರ್ ಬಸವರಾಜ್ ಬಿ ಜೆ ಪಿ ಮುಖಂಡರು ಆನಂದ್ ಸಿಂಗ್ ಮಾಜಿ ಸಚಿವ ಚಂದ್ರಶೇಖರ್ ಸಿ ವಿ ಜೆ ಡಿ ಎಸ್ ನಾಯಕ ಹಾಲಪ್ಪ ಆಚಾರ್ ಮಾಜಿ ಶಾಸಕ ಎಲ್ಲರೂ ಕೇಳ್ಕತ್ತ ನಮಗೆ ಕೊಡಿ ನಾ ಅಂತ ಯಾರಿಗೆ ಕೊಟ್ಟರೆ ಅನುಕೂಲ ಹೈಕಮಾಂಡ್ ಡಿಸೈಡ್ ಮಾಡಬೇಕು ರಾಜ್ಯದಲ್ಲಿ ರಾಜ್ಯದಲ್ಲಿ ಸದ್ಯ ಕಾಂಗ್ರೆಸ್ ಹವ ಇವೆಲ್ಲದರ ನಡುವೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಏನು ಮಾಡ್ತಾರೆ ಎಲ್ಲ ಲೆಕ್ಕಾಚಾರ ನಡೀತಾ ಇದೆ ಹಾಗಾದರೆ ಈ ವಿಧಾನಸಭಾ ಚುನಾವಣೆಗೆ ನೋಡೋದಾದರೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ಯಾರಿಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಚರ್ಚೆ ಮಾಡೋದಾದರೆ ಎಸ್ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಇದರಲ್ಲಿ ಸಿಂಧನೂರು ಕಾಂಗ್ರೆಸ್ಸು ಹಂಪನಗೌಡ ಬಾದರ್ಲಿ ಮಸ್ಕಿ ಎಸ್ ಟಿ ಮೀಸಲು ಕ್ಷೇತ್ರ ಬಸನಗೌಡ ತುರುವಿಯಾಳ್ ಕಾಂಗ್ರೆಸ್ಸು ಕುಷ್ಟಗಿ ದೊಡ್ಡನಗೌಡ ಪಾಟೀಲ್ ಬಿ ಜೆ ಪಿ ಇಲ್ಲಿ ಸಿಂಧನೂರು ಮತ್ತು ಮಸ್ಕಿ ರಾಯಚೂರು ಡಿಸ್ಟಿಕಿಗೆ ಬರ್ತದೆ ಆದರೆ ಲೋಕಸಭೆ ಅಂತ ಬಂದಾಗ ಅದು ಕೊಪ್ಪಳಕ್ಕೆ ಬರ್ತದೆ ಇನ್ನು ಕನಕಗಿರಿ ಎಸ್ ಸಿ ಮೀಸಲು ಕ್ಷೇತ್ರ ಶಿವರಾಜ್ ತಂಗಡಗಿ ಕಾಂಗ್ರೆಸ್ಸು ಗಂಗಾವತಿ ಜನಾರ್ದನ್ ರೆಡ್ಡಿ ಅವರು ಕೆ ಆರ್ ಪಿ ಪಿ ಯಲಬುರ್ಗ ಬಸವರಾಜ ರಾಯರೆಡ್ಡಿ ಕಾಂಗ್ರೆಸ್ಸು ಕೊಪ್ಪಳ ರಾಘವೇಂದ್ರ ಹಿಟ್ನಾಳ್ ಕಾಂಗ್ರೆಸ್ಸು ಶಿರುಗುಪ್ಪ ಬಿ ಎಮ್ ನಾಗರಾಜ್ ಕಾಂಗ್ರೆಸ್ಸು ಏನೇ ತಗೊಂಡ್ರು ಇಲ್ಲಿ ಸಿಂಧನೂರು ಕಾಂಗ್ರೆಸ್ಸು ಮಸ್ಕಿ ಕಾಂಗ್ರೆಸ್ಸು ಕನಕ ಕನಕಗಿರಿ ಕಾಂಗ್ರೆಸ್ಸು ಇನ್ನು ಯಲಬುರ್ಗ ಕಾಂಗ್ರೆಸ್ ಕೊಪ್ಪಳ ಕಾಂಗ್ರೆಸ್ಸು ಸಿರುಗುಪ್ಪ ಕಾಂಗ್ರೆಸ್ಸು ಆರು ಇನ್ನು ಗಂಗಾವತಿ ಜನಾರ್ದನ್ ರೆಡ್ಡಿ ಅವರು ಅಬೆಸ್ಲಿ ಕಾಂಗ್ರೆಸ್ಸಿಗೆ ಬೆಂಬಲ ಅಂತ ಹೇಳೋರು ಏಳು ಅಲ್ಲಿಗೆ ಉಳ್ಕೊಳ್ಳೋದು ಬಿ ಜೆ ಪಿಗೆ ಒಂದೇ ಒಂದು ಕುಷ್ಟಗಿ ಅಷ್ಟು ಸುಲಭವಾಗಿ ಬಿ ಜೆ ಪಿಯನ್ನು ಗೆಲ್ಲಿಸ್ಕೊಳ್ಳೋಕ್ಕೆ ಸಾಧ್ಯನ ಇಸಲ್ಲ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿ ಆದರೂ ಒಂದು ಕಡೆ ಕಾಂಪಿಟೇಷನ್ ಜೋರಾಗಿದೆ ಆನಂದ್ ಸಿಂಗು ಏನು ಮಾಡ್ತಾರೆ ಗೊತ್ತಿಲ್ಲ ಎಲ್ಲ ಬಿ ಜೆ ಪಿ ಹೈಕಮಾಂಡಿಗೆ ಬಿಟ್ಟಿದ್ದರು ಜೊತೆಗೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರ ಲೆಕ್ಕಾಚಾರಗಳು ಬರುತ್ತೆ ಹೀಗಾಗಿ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಕೊಡ್ತಾರಾ ಅಥವಾ ಸಂಗಣ್ಣ ಕರಡಿ ಬದಲು ಬೇರೆಯವ್ರಿಗೆ ಟಿಕೆಟ್ ಕೊಡ್ತಾರಾ ನೀವು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಸಂಸದರು ಯಾರಾಗಬೇಕು ಕಾಮೆಂಟ್ ಮಾಡಿ ಧನ್ಯವಾದಗಳು